करे माड़ी वोट माड़ी अभियानदल्ली ईगागले भागियादंत मतदाररु यार परवागी अति हेच्चु करेगळन्नु माडिद्दारे अन्नोदन्न नोडुवंत समय हुक्केरि क्षेत्रदिंद बंदंत ओट्टु करेगळ संख्ये 9793 ಅದರಲ್ಲಿ ಪುರುಷ ಮತದಾರರ ಸಂಖ್ಯೆ 9511 ಮಹಿಳಾ ಮತದಾರರು 582 ಮಹಿಳಾ ಮತದಾರರು ಕಾಲ್ ಮಾಡಿದ್ದಾರೆ ಇತರೆ ಅಭ್ಯರ್ಥಿಗಳ ಪರ ದಾಖಲಾದ ಮತಗಳು 628 ಭಾರತೀಯ ಜನತಾ ಪಕ್ಷದ ಪರ ಮತ ಚಲಾಯಿಸಿದವರ ಸಂಖ್ಯೆ 5121 ಬಿಜೆಪಿ ಪರ ಮತ ಹಾಕಿದ ಪುರುಷ ಮತದಾರರ ಸಂಖ್ಯೆ 4862 ಮಹಿಳಾ ವೋಟ್ 259 ಜೆಡಿಎಸ್ ಪಕ್ಷದ ಪರ ಮತದಾನ ಮಾಡಿದ ಮತದಾರರ ಸಂಖ್ಯೆ 40 ಜೆಡಿಎಸ್ ಪರ ದಾಖಲಾದ ಪುರುಷ ಮತಗಳು 37 ಆದರೆ ಮಹಿಳಾ ಮತಗಳು 3 ಕಾಂಗ್ರೆಸ್ ಪಕ್ಷದ ಪರ ದಾಖಲಾಗಿದ್ದಾವೆ 4004 ಮತಗಳು ಕಾಂಗ್ರೆಸ್ ಪರ ಪುರುಷ ಮತಗಳು 3789 ದಾಖಲಾದರೆ ಮಹಿಳಾ ಮತದಾರರ ಸಂಖ್ಯೆ ಫ್ರೀಡಂ ಆಪಲ್ ಕಲ್ತು ಬೇಕರಿ ಶುರು ಮಾಡಿದ್ದೀರಾ ಹಾಗಾದ್ರೆ ನಿಮ್ಮ ಕೇಕ್ ಗಳನ್ನು 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ 215 ಹುಕ್ಕೇರಿಯಲ್ಲಿ ಕಾಂಗ್ರೆಸ್ ಪಕ್ಷದ ಪರ ಶೇಕಡ 42% ಮತದಾನ ಆಗಿದೆ ಭಾರತೀಯ ಜನತಾ ಪಕ್ಷದ ಪರ ಶೇಕಡ 52% ಮತಗಳು ಚಲಾವಣೆ ಆಗಿದ್ದಾವೆ ಜಾತ್ಯತೀತ ಜನತಾದಳದ ಪರ ಅಂದರೆ ಶೇಕಡಾವಾರು ನೋಡೋದಾದರೆ ಆ ಮತಗಳನ್ನು ಕನ್ಸಿಡರ್ ಮಾಡಲಿಕ್ಕಾಗೋದಿಲ್ಲ ಸೊನ್ನೆ ಅಂತ ನಾವು ಕನ್ಸಿಡರ್ ಮಾಡ್ಬೋದು ಕೇವಲ 3 ಜನ ಕಾಲ್ ಮಾಡಿದರೂ ಕೂಡ ಅದು ಓವರ್ ಆಲ್ ನೋಡಿದಾಗ ಸೊನ್ನೆ ಅಂತ ಕನ್ಸಿಡರ್ ಮಾಡಬೇಕಾಗುತ್ತೆ ಹುಕ್ಕೇರಿ ಕ್ಷೇತ್ರದ ಇತರೆ ಅಭ್ಯರ್ಥಿಗಳ ಪರ ಶೇಕಡ 6% ಮತಗಳು ದಾಖಲಾಗಿದ್ದಾವೆ ಕಾಂಗ್ರೆಸ್ ವಿರುದ್ಧ 1117 ಮತಗಳ ಅಂತರದಿಂದ ಭಾರತೀಯ ಜನತಾ ಪಕ್ಷ ಇಲ್ಲಿ ಮುಂದಿದೆ ಸದ್ಯಕ್ಕೆ ಮುನ್ನಡೆಯನ್ನು ಕಾಯ್ದುಕೊಂಡಿದೆ ಸದ್ಯದ ಟ್ರೆಂಡ್ ಹೇಗಿದೆ ಅನ್ನೋದನ್ನು ತಾವು ಗಮನಿಸಿದ್ರಿ ಹುಕ್ಕೇರಿ ಚುನಾವಣಾ ಪೂರ್ವ ಸರ್ವೆಯಲ್ಲಿ ಬಿಜೆಪಿ ಮುನ್ನಡೆಯನ್ನು ಸಾಧಿಸಿಕೊಂಡಿದೆ ಸಚಿವರಾಗಿದ್ದ ದಿವಂಗತ ಉಮೇಶ್ ಕತ್ತಿ ಪ್ರತಿನಿಧಿಸ್ತಾ ಇದ್ದಂಥ ಹುಕ್ಕೇರಿ ಕ್ಷೇತ್ರ ಈ ಬಾರಿಯೂ ಭಾರತೀಯ ಜನತಾ ಪಕ್ಷದ ಪರ ಕ್ಷೇತ್ರದಲ್ಲಿ ಸದ್ಯಕ್ಕೆ ಒಲವು ವ್ಯಕ್ತವಾಗಿದೆ ಈಗ ಚುನಾವಣೆ ನಡೆದರೆ ಸದ್ಯದ ಟ್ರೆಂಡ್ ಹೇಗಿರುತ್ತೆ ಯಾರ ಪರವಾಗಿ ಅಲೆ ಇರುತ್ತೆ ಅನ್ನೋದನ್ನು ಈ ಒಂದು ಗ್ರಾಫ್ ತಿಳಿಸುತ್ತೆ ಸದ್ಯದ ಅಪ್ಡೇಟ್ಸ್ ಇಲ್ಲಿ ಸೂಚ್ಯವಾಗಿ ತಿಳಿಸುತ್ತವೆ ಅನುಕಂಪದ ಅಲೆಮೀರಿ ಗೆಲುವಿಗಾಗಿ ಕಾಂಗ್ರೆಸ್ ಪಕ್ಷದ ರಣತಂತ್ರ ಕೂಡ ಇಲ್ಲಿ ಹೆಣೆಯಲಾಗ್ತಾ ಇದೆ ಹುಕ್ಕೇರಿ ಕ್ಷೇತ್ರದ ಚುನಾವಣಾ ಪೂರ್ವ ಸಮೀಕ್ಷೆಯ ಫಲಿತಾಂಶದ ಅಪ್ಡೇಟ್ಸ್ನ ತಾವು ಗಮನಿಸ್ತಾ ಇದ್ದೀರಿ ಹುಕ್ಕೇರಿ ಕ್ಷೇತ್ರದ ಸಮೀಕ್ಷೆಯಲ್ಲಿ ಬಿಜೆಪಿಗೆ ಉತ್ತಮ ಮುನ್ನಡೆ ಕೂಡ ಸಿಕ್ಕಿದೆ ಬಿಜೆಪಿ ಟಿಕೆಟ್ಗಾಗಿ ಉಮೇಶ್ ಕತ್ತಿ ಕುಟುಂಬ ಸೇರಿದಂತೆ 3 ಪೈಪೋಟಿಯಲ್ಲಿದ್ದಾರೆ ಸ್ಪರ್ಧೆಗಿಳಿದಿದ್ದಾರೆ ಉಮೇಶ್ ಕತ್ತಿ ಪುತ್ರ ನಿಖಿಲ್ ಕತ್ತಿ ಸೋದರ ರಮೇಶ್ ಕತ್ತಿ ಮತ್ತು ರಾಜೇಶ್ ನಿರ್ಲೆ ನಡುವೆ ತೀವ್ರ ಪೈಪೋಟಿ ಇದೆ ಫೈಟ್ ಇದೆ ಕಾಂಗ್ರೆಸ್ ಪಕ್ಷದಿಂದ ಅಪ್ಪಯ್ಯಗೌಡ ಪಾಟೀಲ್ ಅವರನ್ನ ಕಣಕ್ಕಿಳಿಸೋ ಸಾಧ್ಯತೆ ಜಾಸ್ತಿ ಇದೆ ಇದು ಹುಕ್ಕೇರಿ ಕ್ಷೇತ್ರದ ಸಮೀಕ್ಷೆಯ ಸದ್ಯದ ಟ್ರೆಂಡ್ ಫ್ರೀಡಂ ಆಪಲ್ ಕಲ್ತು ಬೇಕರಿ ಶುರು ಮಾಡಿದ್ದೀರಾ ಹಾಗಾದ್ರೆ ನಿಮ್ಮ ಕೇಕ್ ಗಳನ್ನು 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ